ಹಲೋ ಫುಡ್ ಲವರ್ಸ್ ಯಾವುದೇ ಮಸಾಲೆನ ಹಾಕ್ತೆ ಕೆಲವೇ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿ ನಾವಿವತ್ತು ನಮ್ಮ ಚಾನಲ್ ಅಲ್ಲಿ ಸೋರೆಕಾಯಿ ಪಲ್ಯ ಮಾಡೋಣ ನಿಮ್ಗೂ ಇದೇ ತರ ಒಳ್ಳೆ ರೆಸಿಪಿ ಬೇಕು ಅಂದ್ರೆ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ನೀವು ಟ್ರೈ ಮಾಡಿ ವೀಕ್ಷಕರ ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ಗೆ ಬಂದಿದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮತ್ತಷ್ಟು ಹೊಸ ವಿಡಿಯೋಸ್ ಮಾಡ್ಲಿಕ್ಕೆ ತುಂಬಾ ಸಪೋರ್ಟ್ ಸಿಗುತ್ತೆ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಲಕ್ಷ್ಮಿ ರೆಸಿಪೀಸ್ ನೋಡಿ ವೀಕ್ಷಕರೇ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಸೋರೆಕಾಯಿ ತಗೊಂಡಿದ್ದೀನಿ ಒಂದ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದೀನಿ ನಿಮ್ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಕಪ್ಪು ಹಸಿ ಕೊಬ್ಬರಿ ರೀತಿ ಕಟ್ ಮಾಡಿ ಒಂದು ಅರ್ಧ ಇಂಚ್ ಹಸಿ ಶುಂಠಿ ಒಂದ್ ಏಳರಿಂದ ಎಂಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದ್ ಟೇಬಲ್ ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ ಕಾಲ್ ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ನೋಡಿ ಸೋರೆಕಾಯಿನ ಮೇಲಿನ ಸಿಪ್ಪೆ ತೆಗೆದು ಒಳಗೆ ಬೆಳ್ಳಗಿರುತ್ತಲ್ಲ ಅದನ್ನ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ತಗೊಂಡಿದೀನಿ ಇವಾಗ ತಯಾರಿ ವಿಧಾನ ನೋಡೋಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕೊಳ್ಳಿ ಈ ರೀತಿ ಮುರಿದು ಹಾಕೊಳ್ಳೋದ್ರಿಂದ ಬೇಗ ನುಣ್ಣಗಾಗುತ್ತೆ ಅಂತ ಅಷ್ಟೇ ಇದಕ್ಕೆ ಸ್ವಲ್ಪ ನೀರ್ ಸೇರಿಸಿ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಂಬಿಡಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೆ ಸಾಕು ಜಾಸ್ತಿ ನೀರ್ ಸೇರ್ಸಕ್ ಹೋಗ್ಬೇಡಿ ಇದಕ್ಕೆ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಬೇಡಿ ಸ್ಟವ್ ಆನ್ ಮಾಡಿ ಬಾಣ್ಲಿ ಇಟ್ಕೊಂಡು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸಾಸಿವೆ ಚೀರಿಗೆ ಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದ್ ಮೂವತ್ ಸೆಕೆಂಡ್ ಫ್ರೈ ಆದ್ರೆ ಸಾಕು ಇದು ಇವಾಗ ಇದಕ್ಕೆ ಈರುಳ್ಳಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ಲಿ ಸಾಕು ಜಾಸ್ತಿಯನ್ ಫ್ರೈ ಮಾಡ್ಬೇಡಿ ಕಲ್ಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಮೀಡಿಯಂ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಸೋರೆಕಾಯಿನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಕಲ್ಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಹಾಕಿ ಮತ್ತೆ ಒಂದೆರಡು ನಿಮಿಷ ಇವೆಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ತರ ನೀಟಾಗಿ ಕಲ್ಸ್ಕೊಳ್ಳಿ ನೋಡಿ ಈ ರೀತಿ ಕಲ್ಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇವಾಗ ಎರಡು ನಿಮಿಷ ಆಗಿದೆ ಇವಾಗ ಇದಕ್ಕೆ ನಾವು ಮೊದಲೇ ಮಿಕ್ಸಿ ಮಾಡಿಟ್ಟಂತಹ ಪೇಸ್ಟ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳಿ ನಂತರ ಒಂದ್ ಅರ್ಧ ಲೋಟದಷ್ಟು ಮಿಕ್ಸಿ ಜಾರ್ಗೆ ನೀರ್ ಸೇರಿಸಿ ನೀರ್ ಸೇರ್ಸ್ಕೊಂಡ್ಬಿಡಿ ಇದಕ್ಕೆ ಈ ರೀತಿ ಸೇರ್ಸ್ಕೊಂಡು ಇದನ್ನು ಅಷ್ಟೇ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡು ಇವಾಗ ಸ್ಟವ್ ನಾವು ಮೀಡಿಯಂ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದ್ ಐದರಿಂದ ಆರು ನಿಮಿಷ ಕುದಿಲಿ ಕುದಿಯಕ್ಕೆ ಬಿಟ್ಬಿಡಿ ಮಧ್ಯ ಮಧ್ಯದಲ್ಲಿ ಅವಾಗ ಅವಾಗ ಕಲಿಸ್ತಾ ಇರಿ ನೋಡಿ ಐದ್ ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದ್ ನೋಡಿದ್ರೆ ನೀರೆಲ್ಲ ಈರ್ಕೊಂಡು ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇಷ್ಟೇ ವೀಕ್ಷಕ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ಸೋರೆಕಾಯಿ ಪಲ್ಯ ರೆಡಿ ಆಗ್ಬಿಟ್ಟಿದೆ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತ ಥ್ಯಾಂಕ್ ಯು ಫಾರ್ ವಾಚಿಂಗ್